ಹಿಂಗಿತ್ತು ನನ್ನ ಬಾಲ್ಯ, ಹಿಂಗಾಯಿತು ನನ್ನ ಜೀವನ. ಪುಸ್ತಕ ಬಿಡುಗಡೆ ಮಾಡಲಾಯಿತು. ಎನ್ ಆರ್ ಜಾಲಿವಂಚಿ ಗುರುಗಳು ನಡಗುಂದಿ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕದಿಂದ ಮತ್ತು ನಡಗುಂದಿ ಸ್ಪೋರ್ಟ್ ಅಸೋಸಿಯೇಷನ್ ಕ್ಲಬ್ ವತಿಯಿಂದ 2021-2022 ಪ್ರತಿಭಾ ಪುರಸ್ಕಾರ ಸಮಾರಂಭ GVS ಕಾಲೇಜಿನಲ್ಲಿ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಸ್ಯಗೆ ನೀರು ಹಾಕುವ ಮುಖಾಂತರ ಚಾಲನೆ ಕೊಟ್ಟರು. ಎನ್ ಆರ್ ಜಾಲಿವಂಚಿ ಗುರುಗಳು ಒಂದು ಪುಸ್ತಕವನ್ನು ಬರೆದಿದ್ದರು. ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಹೇಗಿತ್ತು ನನ್ನ ಬಾಲ್ಯ, ಹಿಂಗಾಯಿತು ನನ್ನ ಜೀವನ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಡಾಕ್ಟರ್ ಅನುಪಮ್ ನಾಗ್ಟಾನ್, ಸಂಗಮೇಶ್ ಬೆಳಗಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಮೇಶ್ ಮಾಡ್ವಾಳ್ ಮತ್ತು ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರು ಇದ್ದರು. ಮುತ್ತುರಾಜ್ ಕೂಡ್ಗಿ, ಅಮರ್ ಸಾರ್ವಾಡ್, ರಮೇಶ್ ಮಾಗಿ, ಬಸವರಾಜ್ ಗಣಾಚಾರಿ, ರಘು ದಡ್ಡಿ, ಮರಿಯಪ್ಪ ಹರ್ಜನ್, ಸಚಿನ್ ಕನ್ನೂರ್. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ದಿನದಲ್ಲಿ ನಮ್ಮ ದೇಶವನ್ನು ಕಟ್ಟುವರು ನೀವು, ವಿದ್ಯಾರ್ಥಿಯ ಜೀವನ ಮುಖ್ಯವಾಗಿದೆ ಎಂದು ಕಿವಿಮಾತನ್ನು ಜಾಲಿವಂಚಿ ಗುರುಗಳು ಹೇಳಿದರು. ಪೋಸ್ಟಿಗೆ ಹೋಗಿದ್ದೆ ಅಂದ್ರೆ ಅದು ನಿಮ್ಗೆ ಸವಾಲು, ಅದು ನಮ್ಮ ಗುರಿ ಅಂತ ಸ್ವೀಕಾರ ಮಾಡಿಕೊಂಡು ಅವರಿಂದ ಅದಕ್ಕೆ ತಂತ್ರಗಳನ್ನ ಕೇಳಿಕೊಂಡು ನೀವೇನ್ ಮಾಡಬೇಕು ಅಂತಂದ್ರೆ ಅದೇ ನಿಟ್ಟಿನಲ್ಲಿ ನೀವು ಅಧ್ಯಯನ ಮಾಡಿದ್ದೆ ಆದ್ರೆ 100% ನೀವು ಯಶಸ್ವಿ ಆಗ್ತೀರಿ. ಮೋದಿಯಿಂದ ಇನ್ನು ಉತ್ತರೋತ್ತರವಾಗಿ ಅವರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿ, ಬೆಳವಣಿಗೆಯನ್ನು ಸಾಧಿಸಲಿ, ತಮ್ಮ ತಂದೆ ತಾಯಿಗಳ ಹೆಸರನ್ನು ಮತ್ತು ಕಲ್ತಿರ್ತಕ್ಕಂಥ ವಿದ್ಯಾಸಂಸ್ಥೆಗೆ ಹೆಸರನ್ನು ಪಡೀಲಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಹೇಳಲಾಗಿದೆ. ನನಗೊಂದು ಚಿಕ್ಕ ಒಂದು ಕತೆ ನೆನಪಾಗ್ತಾ ಇದೆ. ಒಂದು ನಿದರ್ಶನ ಏನು ಅಂತಂದ್ರೆ